ಶಿಕ್ಷಕರೇ 2023 ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ಇನ್ನು ಕೆಲವೇ ದಿನಗಳು ಬಾಕಿ ಮತದಾನಕ್ಕೆ. 824 ಕ್ಷೇತ್ರದಲ್ಲೂ ಕೂಡ ಯಾರಾಗ್ತಾರೆ ಎಂಬ ಪ್ರಶ್ನೆ. ಕಾಂಗ್ರೆಸ್, ಬಿಜೆಪಿ, JDS ಸೇರಿದಂತೆ ಇತರ ಪಕ್ಷಗಳು ಕೂಡ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಫಲಿತಾಂಶ ಮೇ 13ಕ್ಕೆ ಮತದಾನ ಇರತಕ್ಕಂಥದ್ದು. ಸೊ ನಾನೀಗ ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದಂಥ RR ನಗರ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ JDS ಅಭ್ಯರ್ಥಿಯಾದಂಥ ಡಾಕ್ಟರ್ ನಾರಾಯಣ ಸ್ವಾಮಿ ಅವರ, ಸರ್ ನಮಸ್ಕಾರ. ಭಾಳ ಕುತೂಹಲಕಾರಿ ಘಟ್ಟ ರಾಜಕಾರಣದಲ್ಲಿ. ವೈದ್ಯಕೀಯ ವೃತ್ತಿಯಲ್ಲಿ ಭಾಳಷ್ಟು ಸೇವೆ ಮಾಡಿದ್ರೆ, ಹೆಸರು ಮಾಡಿದಿರಿ. ಒಕ್ಕಲಿಗ ಸಂಘದ ಚುನಾವಣೆಯಲ್ಲಿ ಕೂಡ ಸ್ಪರ್ಧೆ ಮಾಡಿದಿರಿ. ಸಂಘದ ವಿಚಾರದಲ್ಲಿ ಕೂಡ ಒಡನಾಟ ಇದೆ. ಬಟ್ ಈಗ ವಿಧಾನಸಭೆ ಚುನಾವಣೆ, RR ನಗರ ಕ್ಷೇತ್ರ ದೊಡ್ಡ ಕ್ಷೇತ್ರ, ಕಡೆಗಳಿಗೆ ಟಿಕೆಟ್ ಅನೌನ್ಸ್ ಆಯಿತು. ಎಲ್ಲ ರೀತಿಯಲ್ಲೂ ಸಿದ್ಧ ಆಗಿದ್ರ ಚುನಾವಣೆಗೆ, ಯಾವ ರೀತಿ ನಡೀತಾ ಇದೆ? ಹೌದು, ಎಲ್ಲ ರೀತಿಯಲ್ಲಿ ನಾನು ಸಿದ್ಧನಾಗಿದ್ದೇನೆ. ಯಾಕಂದರೆ ಸುಮಾರು 1 ವರ್ಷದಿಂದ ನಾನು ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಮೊದಲೇ ತಗೊಂಡು ಅದರಲ್ಲಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡಿ ಗುರುತಿಸಿಕೊಂಡು ಬರಬೇಕು ಅಂತ ಪ್ರಯತ್ನ ಮಾಡಿದೆ. ಸುಮಾರು ಒಂದು 2-3 ತಿಂಗಳ ಕಾಲ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರನ ನಾನು ಅಲ್ಲಿ ನಿಂತ್ಕೋಬೇಕು ಅಂತ ಪ್ರಯತ್ನ ಮಾಡಿದೆ. ಆದರೆ ಅಲ್ಲಿ ತುಂಬ ಹಿರಿಯ ನಾಯಕರು ಅವರೆಲ್ಲ ಇದ್ದಿದ್ದರಿಂದ ಅಲ್ಲಿ ನನಗೆ ಅವಕಾಶ ಸಿಕ್ಕಲಿಲ್ಲ. ಸೊ ಆನಂತರ ಕೊನೆಯ ಗಳಿಗೆಯಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ಅಧ್ಯಕ್ಷರಾದಂತಹ ಕುಮಾರಣ್ಣವರು ಕರೆದುಬಿಟ್ಟು ನೀವು ನಿಂತ್ಕೋಬೋದು, ಇದು ಮಾಡಿ ಅಂತಂದರು. ಆನಂತರ ಕುಮಾರಣ್ಣನ ಬಗ್ಗೆ ನಮಗೆ ಅತಿಯಾದ ಒಂದು ಪ್ರೀತಿ ಮತ್ತು ಅವ್ರ ಬಗ್ಗೆ ನಮಗೆ ಭಾಳ ಒಂದು ಗೌರವ ಇದೆ. ಮಾಜಿ ಪ್ರಧಾನಿಯವರು ನಮಗೆ ಒಂದು ರಾಜಕೀಯವಾಗಿ ಅಥವಾ ಒಂದು ಮಾದರಿಯ ವ್ಯಕ್ತಿ ಅಂತ ನಾನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ನನ್ನ ಸಣ್ಣ ಹುಡುಗನಾದಾಗ್ಲಿಂದ ಪ್ರಧಾನಿಯವ್ರದ್ದು ಯಾವುದೇ ಒಂದು ಸ್ಟೇಟ್ಮೆಂಟ್ಸ್ ಆಗಲಿ ಏನೇ ಆಗಲಿ ಪೇಪರ್ನಲ್ಲಿ ಬಂದಾಗ ನಾನು ಅದನ್ನು ಭಾಳ ಡೀಟೇಲಾಗಿ ಆವಾಗಲಿಂದ ಓದ್ತಾ ಬರ್ತಾ ಇದ್ದೆ. ಓಕೆ. ಆನಂತರ ನಮ್ಮ ಕುಮಾರಸ್ವಾಮಿ ಅವ್ರದ್ದು ಯಾವುದೇ ಸ್ಟೇಟ್ಮೆಂಟ್ಗಳು ಬಂದಾಗ, ಅವರು ಮುಖ್ಯಮಂತ್ರಿಗಳಾದಾಗ, ಇಡೀ ರಾಜ್ಯ, ಇಡೀ ದೇಶಕ್ಕೂ ಅವರ ಆಡಳಿತದ ಬಗ್ಗೆ, ಅವರು ಕೊಡ್ತಿದ್ದಂಥ ಪ್ರತಿಯೊಂದು ಸ್ಟೇಟ್ಮೆಂಟ್ ಬಗ್ಗೆ, ಅವ್ರ ಯೋಜನೆಗಳ ಬಗ್ಗೆ ಎಲ್ಲರೂ ಭಾಳ ಇಂಪ್ರೆಸ್ ಆಗಿದ್ದರು. ನಾನು ಕೂಡ ಭಾಳ ಖುಷಿಯಾಗಿ ಕುಮಾರಣ್ಣವ್ರದ್ದು ಯಾವುದೇ ಒಂದು ಸ್ಟೇಟ್ಮೆಂಟ್ಸು ಯೋಜನೆಗಳು ಬಂದರೆ ಅದನ್ನು ಫಾಲೋ ಮಾಡ್ತಾ ಬರ್ತಾ ಇದ್ದೆ. ಸೊ ಕೊನೆ ಗಳಿಗೆಯಲ್ಲಿ ಈ ಥರ ತಮಗೆ ಅವಕಾಶ ಇದೆ ಅಂದಾಗ ನಾನು ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಕ್ಷೇತ್ರಕ್ಕೆ ನಾನು ನಿಂತ್ಕೊಳ್ತೀನಿ ಅಂತ ಕೇಳಿದೆ. ಆಮೇಲೆ ಅವರು ನನಗೆ ಬಿ ಫಾರ್ಮ್ ಕೊಟ್ಟು ನಿಂತ್ಕೊಳ್ಳಿ ಅಂದರು. ಕೊನೆ ಗಳಿಗೆ ಅಂದರೆ 17-18 ತಾರೀಕು ಕೊಟ್ಟರು. 20 ತಾರೀಕು ನಮಗೆ ಇವ ಲಾಸ್ಟ್ ಡೇಟಾಗಿ ಬಂದುಬಿಟ್ಟಿತ್ತು. 24 ವಿತ್ಡ್ರಾವಲ್ಗಿತ್ತು. ಆ ಮಧ್ಯದಲ್ಲಿ IT ಅವು ಇವು ಎಲ್ಲ ರೆಡಿ ಮಾಡಿ ಹಾಕಿ ಇದನ್ನೆಲ್ಲ ಮಾಡಿ ಮತ್ತು ಚುನಾವಣೆಯ ಪ್ರಕ್ರಿಯೆಗಳು ಏನೇನಿರುತ್ತೆ, ರಿಟರ್ನಿಂಗ್ ಆಫೀಸರು, ಎಲೆಕ್ಷನ್ ಆಫೀಸರ್ ಅವ್ರ ಗೈಡ್ಲೈನ್ಸು, ಅಕೌಂಟ್ಸ್ ಮೇಂಟೈನ್ ಮಾಡೋದು, ಇದ್ರ ಬಗ್ಗೆ ಎಲ್ಲ ಇದು ಮಾಡಿ ಈಗ ಚುನಾವಣೆ ಕಣದಲ್ಲಿ ಸಕ್ರಿಯವಾಗಿದ್ದೀನಿ ನಾನು. ಎಸ್ ಸರ್, ರಾಜ್ಯ ಈಗ ಬೇರೆ ಕ್ಷೇತ್ರ ನೀವು ನಿರೀಕ್ಷೆ ಮಾಡಿದ್ದು ಮಹಾಲಕ್ಷ್ಮಿ ಲೇಔಟ್ ಸಿಕ್ಕಿರೋದು ರಾಜರಾಜೇಶ್ವರಿ ನಗರ, ನಮ್ಮ ಪಕ್ಕದಲ್ಲೇ ಇದೆ ಅದು. ಅದರಲ್ಲಿ ಕೆಲವು ಭಾಗಗಳು ಮಹಾಲಕ್ಷ್ಮಿ ಲೇಔಟ್ನ ಕೆಲವು ಭಾಗಗಳು ರಾಜರಾಜೇಶ್ವರಿ ಕ್ಷೇತ್ರದಲ್ಲಿದೆ. ಫಾರ್ ಎಕ್ಸಾಂಪಲ್, ಕುರುಬ್ರಳ್ಳಿಯಲ್ಲಿ ಕೆಲವು ಭಾಗ, ಕೆಂಪೇಗೌಡ ನಗರ, ನಂದಿನಿ ಲೇಔಟು, ಸೊ ಇದೆಲ್ಲ ಅದ್ರ ಪಕ್ಕದ್ದೇ ಆಗಿರೋದ್ರಿಂದ, ಮತ್ತು ಇಲ್ಲಿನ ಅಲ್ಲಿನ ಜನರ ಒಂದು ಸಂಪರ್ಕ ನನಗೆ ಭಾಳ ಚೆನ್ನಾಗಿರೋದ್ರಿಂದ ಸೊ ಅದು. ಮತ್ತು JDSನ ಭದ್ರಕೋಟೆ, ಈಗ ಮುಂದೆ ನೀವು ಸುಮಾರು ಒಂದು 20 ವರ್ಷದ ಒಂದು ಆ ಕ್ಷೇತ್ರದ ಇತಿಹಾಸ ನೋಡ್ಕೊಂಬಂದಾಗ JDSನಿಂದ MC ಶ್ರೀನಿವಾಸ್ ಅಂತ ಸುಮಾರು ಸಲ ಅದರಲ್ಲಿ ಗೆದ್ದು ಬರ್ತಾ ಇತ್ತು. ಮತ್ತು ಅದಾದ್ಮೇಲೆ ಅವರೇ ಅಲ್ಲಿ BJPಯಿಂದ ಕೂಡ ಗೆದ್ದರು. BJPಯಿಂದ ಯಾವ ಪಕ್ಷಕ್ಕೆ ಹೋದರೂ ಅವ್ಳು ಗೆದ್ಕೊಂಡ್ಬರ್ತಾ ಇದ್ರು. ಸೊ ಅದರಿಂದ ಅಲ್ಲಿ ಒಂದು JDSನ ಭದ್ರಕೋಟೆ ಅಂತ ನನಗೆ ಇದು. ಯಾಕಂದರೆ ಅಲ್ಲಿ ಇರುವಂಥ ಎಲ್ಲ ಜನಾಂಗನೂ ಒಂದು ಯಾವುದೋ ಒಂದು ಉದ್ಯೋಗದಲ್ಲಿರುವಂಥ ವರ್ಕಿಂಗ್ ಕ್ಲಾಸ್ ಅಂತ ನಾವೇನಂತೀವಿ ಆ ಥರ ಜನ ತುಂಬ ಜಾಸ್ತಿ ಇದೆ. ಪ್ರತಿಯೊಬ್ಬರೂ ಅಲ್ಲಿ ಕೆಲಸ ಮಾಡಿ ಜೀವನ ಮಾಡ್ಕೊಳ್ಳೋಂಥ ಜನ ಮತ್ತು ಅಪ್ಪರ್ ಮಿಡ್ಲ್ ಕ್ಲಾಸು, ರೆಸಿಡೆನ್ಸಿ ಮತ್ತು ಆಫೀಸರ್ಸು ಇವರೆಲ್ಲ ಭಾಳ ಜನ ಇದ್ದಾರೆ. ಆ ಕ್ಷೇತ್ರ ಒಂದು ವಿಭಿನ್ನವಾದ ಕ್ಷೇತ್ರ. ಇಲ್ಲಿ ನಮಗೆ ಯಶವಂತಪುರ, ನಮ್ಮ ಮನೆ ಪಕ್ಕದಿಂದ, ನಾನು ಮಲ್ಲೇಶ್ವರಂ 18th ಕ್ರಾಸಲ್ಲಿದ್ದರೆ ಯಶವಂತಪುರ ಸರ್ಕಲ್ಲಿಂದ ಪ್ರಾರಂಭ ಆದರೆ ಜಾಲಹಳ್ಳಿಯಿಂದ ಶುರುವಾಗಿ ಆ ಕಡೆ ನಿಮಗೆ ಉತ್ತರಹಳ್ಳಿ ಕೊನೆವರೆಗೂ ಬರುತ್ತೆ. ಸೊ ಉದ್ದಕ್ಕೂ ಎಲ್ಲ ಈ ಮಲ್ಲೇಶ್ವರಂ ಕ್ಷೇತ್ರ ಕೂಡ ಅದಕ್ಕೆ ಒಂದು ಬಾರ್ಡ್ರು. ಆ ಕಡೆ ಮಹಾಲಕ್ಷ್ಮಿ ಲೇಔಟ್ ಕೂಡ ಒಂದು ಬಾರ್ಡ್ರು. ಆಮೇಲೆ ಆ ಕಡೆ ಪದ್ಮನಾಭನಗರ ಒಂದು ಬಾರ್ಡ್ರು, ಆ ಕಡೆ JP ನಗರ ಒಂದು ಬಾರ್ಡ್ರು, ಇನ್ನೊಂದು ಕಡೆ ಯಶವಂತಪುರ ಒಂದು ಬಾರ್ಡ್ರು.
ಸೊ ಹೀಗೆ ಎಲ್ಲ ದಾಸರಲ್ಲಿ ಕೂಡ ಒಂದ್ ಕಡೆ 8-10 ಕ್ಷೇತ್ರವನ್ನು ಹಂಚಿಕೊಳ್ಳುತ್ತೆ ಇಲ್ಲಿ ಬ್ಯಾಟ್ರಿ 12 ಕ್ಷೇತ್ರಗಳು ತರ ಇದೆ, ಬಹಳ ದೊಡ್ಡ ಕ್ಷೇತ್ರ. ಸೊ 36 ಸ್ಕ್ವೇರ್ ಕಿಲೋಮೀಟರ್ ಅದರ ವಿಸ್ತೀರ್ಣ ಆಗಿರುತ್ತೆ. ಅದನ್ನ ಮೂರು ಭಾಗ ಅಂತ ನೋಡಿದಾಗ ಕೂಡ ಒಂದೊಂದು ಭಾಗ ಒಂದೊಂದು ತರ ಇದೆ. ಈಗ ರಾಜರಾಜೇಶ್ವರಿ ನಗರ ಹೊಸದಾಗಿ ಬಂದಿರುವಂತಹ ಒಂದು ಲೇಔಟ್ ಅದು, ಒಂದು ಸುಮಾರು 20-25 ವರ್ಷಗಳಿಂದ ಬಂದಿರುವಂಥ ಲೇಔಟು. ಅಲ್ಲೆಲ್ಲ ಅಫಿಷಿಯಲ್ ಕ್ಲಾಸೇ ಜಾಸ್ತಿ ಇದ್ದಾರೆ, ಅಪಾರ್ಟ್ಮೆಂಟ್ಗಳಾಗ್ಬೋದು, ಇದಾಗ್ಬೋದು. ಅಲ್ಲಿ ರೋಡ್ಗಳು, ಅಲ್ಲಿರೋ ಜನ, ಅಲ್ಲಿ ನೀವಿರುವಂಥ ಸಂಸ್ಕೃತಿ, ಕಲ್ಚರ್ ನೀವೆಲ್ಲ ನೋಡಿದಾಗ ಇದು ಬೆಂಗಳೂರಾ ಅಥವಾ MG ರೋಡಾ, ಕಮರ್ಷಿಯಲ್ ಸ್ಟ್ರೀಟಾ ಅನ್ನೋ ಥರ ಇದೆ ಅದು. ಸೊ ಎಲ್ಲ ಒಂದು ಯುವಕರು, ವರ್ಕಿಂಗ್ ಕ್ಲಾಸು, ಎಲ್ಲ ತುಂಬ ಜಾಸ್ತಿ ಜನ ಅಲ್ಲಿದ್ದಾರೆ, ಹೈಲಿ ಎಜುಕೇಟೆಡ್. ನೀವು ರಾಜರಾಜೇಶ್ವರಿ ನಗರದಲ್ಲಿ, ಕ್ಷೇತ್ರ ಅಲ್ಲ ನಗರದಲ್ಲಿ, ನೀವು 100% ಎಜುಕೇಟೆಡ್ ಕ್ಲಾಸೇ ಇದ್ದಾರೆ ಅಲ್ಲಿ. ಮತ್ತು ಅಲ್ಲಿಂದ ಈ ಕಡೆಗೆ ಬಂದಾಗ ಜ್ಞಾನ ಭಾರತೀಯ ನಮ್ಮ ಬೆಂಗಳೂರು ಯೂನಿವರ್ಸಿಟಿ ಇರುವಂಥ ಒಂದು ಜಾಗ, ಮತ್ತು ಮಾಲತ್ತಳ್ಳಿ ಇದೆ, ಉಳ್ಳಾಳ ಇದೆ, ಕೊಟ್ಟಿಗೆಪಾಳ್ಯ, ಇವೆಲ್ಲ ಭಾಳ ಹಳೇ ಒಂದು ಊರುಗಳಾಗಿರುತ್ತೆ. ಕೊಟ್ಟಿಗೆಪಾಳ್ಯ ಮತ್ತು ಈ ಕಡೆ ಶ್ರೀನಿವಾಸ ನಗರ, ಸುಂಕದಕಟ್ಟೆ, ಲಗ್ಗೆರೆ ತಮಗೆಲ್ಲ ಗೊತ್ತೇ ಇದೆ. ಬೆಂಗಳೂರಿನ ಒಂದು ಕೊನೆ ಭಾಗ ಆಗಿತ್ತು, ಈಗ ಅದು ಸೆಂಟರ್ ಆಫ್ ಆಕ್ಟಿವಿಟಿ. ರಿಂಗ್ ರೋಡ್ ಬಂದಮೇಲೆ ಲಗ್ಗೆರೆಯಲ್ಲಿ ಕೂಡ ಭಾಳಷ್ಟು ಪಾಪ್ಯುಲೇಷನ್ ಇದೆ, ಸುಮಾರು 55,000-60,000 ಪಾಪ್ಯುಲೇಷನ್ ಒಂದೇ ವಾರ್ಡಲ್ಲಿದೆ. ಸೊ ಇದಾಗಿ ಲಗ್ಗೆರೆ ನಮ್ಮ ಹಾಸ್ಪಿಟ್ಲಿಂದ ನನಗೆ 1.5-2 ಕಿಲೋಮೀಟರ್ ಅಷ್ಟೇ. ಬಟ್ ನೀವಾಗಲೇ ಹೇಳಿದೆ ಒಕ್ಕಲಿಗರ ಸಂಘ ಚುನಾವಣೆಯನ್ನು ಮಾಡಿದವರು, ಒಂದು ಇದು ಏನು ಕಾಂಗ್ರೆಸ್ನ ಅಭ್ಯರ್ಥಿ BJP ಅಭ್ಯರ್ಥಿಯನ್ನು ಹೊರತುಪಡಿಸಿದ್ರೆ ಇಬ್ಬರಿಗೂ ಕಂಪೇರ್ ಮಾಡಿದಾಗ ನೀವು ಎಲ್ಲ ದಿಸೆಯಲ್ಲೂ ಕೂಡ ಸರ್ವಿಸ್ ಆಗ್ಬೋದು, ಭಾಳ ಹಿಂದಿನಿಂದ ಮಾಡ್ಕೊಂಡು ಬಂದ್ರಿ, ವೈದ್ಯಕೀಯ ವೃತ್ತಿ ನಾನಾಗಲೇ ಹೇಳಿದೆ, ಒಳ್ಳೆಯ ಹೆಸರನ್ನು ಮಾಡಿದಿರಿ. ಬಟ್ ಇವರಿಬ್ಬರ ನಡುವೆ, ಕಾಂಗ್ರೆಸ್ನ ಕುಸುಮ ಹಾಗೆ BJPಯ ಮುಂದರತ್ನ ಅವರ ನಡುವೆ ಡಾಕ್ಟರ್ ವಿ ನಾರಾಯಣ ಸ್ವಾಮಿ ಅವ್ರಿಗೆ ಯಾಕೆ ಓಟ್ ಹಾಕ್ಬೇಕು ಜನ ಅಂತ? ನಾನು ವೈದ್ಯಕೀಯ ಒಂದು ಕ್ಷೇತ್ರದಲ್ಲಿ ಒಂದು ಸುಮಾರು 25 ವರ್ಷಗಳಿಂದ ಭಾಳಷ್ಟು ಜನಕ್ಕೆ ಸೇವೆ ಮಾಡ್ತಾ ಸುಮಾರು ಒಂದು 20,000 ಆಪರೇಷನ್ಗಳು ಮಾಡಿದ್ದೀನಿ. ಮತ್ತು ಗೌರ್ಮೆಂಟ್ಗೆ ಫ್ರೀಯಾಗಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡೋದಕ್ಕೆ ಎಲ್ಲ ತಾಲೂಕುಗಳಿಗೂ ಹೋಗ್ತಾ ಇದೆ. ದೊಡ್ಡಬಳ್ಳಾಪುರದಿಂದ ಹಿಡಿದು ನೆಲಮಂಗಲ, ಹೊಸಕೋಟೆ, ದೇವನಹಳ್ಳಿ, ಆನೇಕಲ್ಲು, ಕನಕಪುರ, ಚನ್ನಪಟ್ಟಣ, ಈ ಕಡೆ ಎಲ್ಲ ಕಡೆಯೂ ಗೌರ್ಮೆಂಟಿಂದ ನಾನು ಹೋಗಿ ಫ್ರೀ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಫ್ಯಾಮಿಲಿ ಪ್ಲಾನಿಂಗಲ್ಲಿ ಮಾಡ್ತಿದ್ದೆ. ಸೊ ಹಿಂಗಾಗಿ ಎಲ್ಲ ತಾಲೂಕಿನಲ್ಲಿರುವಂಥ ಮುಖಂಡರುಗಳು ಸುಮಾರು ಜನ ನನಗೆ ಪರಿಚಯ ಇದ್ದಾರೆ ಅಲ್ಲಿ. ಸೊ ಎಲ್ಲ ತಾಲೂಕುಗಳು ನನಗೆ ಭಾಳ ಟಚ್ ಇದೆ. ಆದ್ದರಿಂದ ನಾನು ಈಗ ಒಂದು ವೈದ್ಯಕೀಯ ವೃತ್ತಿಯಲ್ಲಿದ್ದೀನಿ, ಮತ್ತು ಈ ಕ್ಷೇತ್ರ ನನಗೆ ಭಾಳ ಹತ್ರ ಕೂಡ ಇದೆ. ನಮ್ಮ ಒಂದು ರೆಸಿಡೆನ್ಸ್ ಕೂಡ ಭಾಳ ಹತ್ರ, 1.5-2 ಕಿಲೋಮೀಟ್ರ್ ಇದೆ, 10 ನಿಮಿಷದಲ್ಲಿ ನಾನು ಕ್ಷೇತ್ರಕ್ಕೆ ಹೋಗ್ಬೋದು. ಮತ್ತು ನಮ್ಮ ಇವೆರಡೂ ರಾಷ್ಟ್ರಪಕ್ಷಗಳಾಗಿರ್ತವೆ, BJP ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು. ನಮ್ಮದು ಪ್ರಾದೇಶಿಕ ಪಕ್ಷ, ಆದರೆ ರಾಷ್ಟ್ರ ನಾಯಕರು ನಮ್ಮ ಮಹಾನ್ ನಾಯಕರಾದಂತಹ ಮಾಜಿ ಪ್ರಧಾನಿ ದೇವೇಗೌಡರ ಕಟ್ಟಿದಂಥ ಪಕ್ಷ ಇದು, ರಾಷ್ಟ್ರ ನಾಯಕರು ಕಟ್ಟಿರೋ ಪಕ್ಷ. ಅವರಿರೋದು ರಾಷ್ಟ್ರ ಪಕ್ಷಗಳಲ್ಲಿ, ನಾನು ರಾಷ್ಟ್ರ ನಾಯಕ ಕಟ್ಟಿರೋ ಪಕ್ಷದಲ್ಲಿರೋದು ಪ್ರಾದೇಶಿಕ ಪಕ್ಷ. ಕರ್ನಾಟಕಕ್ಕೆ ಎಲ್ಲರಿಗೂ ಬೇಕಾಗಿರುವಂಥ ಪಕ್ಷ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನರಿಗೆ ಏನು ಈ ಒಂದು ಜನರ ಕುಂದುಕೊರತೆಗಳನ್ನಾಗ್ಬೋದು, ಜನರ ರೈತರ ತೊಂದರೆಗಳಾಗಿರ್ಬೋದು, ಯುವಕರ ತೊಂದರೆ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇದನ್ನೆಲ್ಲ ಆಯಾ ಒಂದು ರೀಜನ್ಗೆ ಅದನ್ನು ಒಂದು ಸಮಾನಾಗಿ ಒಂದು ಅರ್ಥ ಮಾಡಿಕೊಂಡು ಒಳ್ಳೆಯ ಯೋಜನೆಗಳನ್ನು ಕೊಡುವಂತಹ ಏಕೈಕ ಪಕ್ಷ ಅಂದರೆ ಪ್ರಾದೇಶಿಕ ಪಕ್ಷವಾದ ಜಾತ್ಯತೀತ ಜನತಾದಳ ಪಕ್ಷ. ಅದು ಕುಮಾರಣ್ಣವರು ತಾವೆಲ್ಲ ನೋಡಿದ್ದೀರಿ, ಪಂಚರತ್ನ ಯಾತ್ರೆಯಲ್ಲಿ ಏನೇನು ಪಂಚರತ್ನ ಯೋಜನೆಗಳನ್ನು ಕೊಟ್ಟಿದ್ದಾರೆ ಅಂತ. ಈ ಯೋಜನೆಗಳು ಮಾತ್ರ ನಮ್ಮ ರಾಜ್ಯಕ್ಕೆ ಬೇಕಾಗಿರೋದು. ಯಾವುದೋ ಒಂದು ರಾಷ್ಟ್ರ ಪಕ್ಷ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವರು ಇಡೀ ದೇಶಕ್ಕೆ ಏನು ಯೋಜನೆಗಳಾಗುತ್ತೋ ಆ ಯೋಜನೆಗಳು ನಮ್ಮ ರಾಜ್ಯಕ್ಕೆ ಅದು ಸೂಟಬಿಲಿಟಿ ಬರಲ್ಲ. ಅದಕ್ಕೋಸ್ಕರ ಈ ರಾಜ್ಯಕ್ಕೆ, ಕರ್ನಾಟಕಕ್ಕೆ, ಕನ್ನಡ ನಾಡಿಗೆ ಬೇಕಾಗಿರೋದು ಕನ್ನಡ ವರಪುತ್ರ ಕುಮಾರಸ್ವಾಮಿ ಅವರು ಮಾಡಿರುವಂತಹ ಈ ಪಕ್ಷದಲ್ಲಿ ಪಂಚರತ್ನ ಯಾವ ಯೋಜನೆಗಳು ಏನಿದೆ ನಮ್ಮ ಒಂದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಇದರ ಒಂದು ನೆಸೆಸಿಟಿ ಇವತ್ತಿದೆ. ಅದರಿಂದ ಕುಮಾರಣ್ಣ ಓದ ಕಡೆ ಎಲ್ಲ ಲಕ್ಷಾಂತರ ಜನ, ತಾವೇ ನೋಡಿದ್ದೀರಿ, ಲಕ್ಷಾಂತರ ಜನ ಓದ ಕಡೆ ಎಲ್ಲ ಕುಮಾರಣ್ಣ ಚೀಫ್ ಮಿನಿಸ್ಟರ್ ಆಗಬೇಕು, ಜನತಾದಳ ಪಕ್ಷ ಆಡಳಿತಕ್ಕೆ ಬರಬೇಕು ಅನ್ನೋದು ಎಲ್ಲ ಕಡೆ ಕೂಗು ಬರ್ತಾ ಇದೆ. ಎಲ್ಲ ಕಡೆ ಅಲೆ ಇರುವಂತಹ ಒಂದು ರಾಜಕೀಯ ಪಕ್ಷ ಅಂತಂದರೆ ಜನತಾದಳ ಪಕ್ಷ. ಬೇರೆ ಯಾವುದಕ್ಕೂ ಈಗ ಒಂದು
ಕಾಂಗ್ರೆಸ್ಗೂ ಅಷ್ಟೊಂದು ಅಲೆ ಇಲ್ಲ ಅಥವಾ ಬಿ ಜೆ ಪಿಗೂ ಯಾವುದೇ ರೀತಿ ಅಲೆ ಇಲ್ಲ. ಯಾಕಂದರೆ ಅವೆರಡೂ ಸರ್ಕಾರಗಳು ಕೊಟ್ಟಿರೋದು ಜನ ಆಲ್ರೆಡಿ ನೋಡಿದ್ದಾರೆ. ಕುಮಾರಣ್ಣ ಅವರು ಕೊಟ್ಟಿರುವಂಥ ಎರಡು ಸರ್ಕಾರಗಳಲ್ಲೂ ಭಾಳ ಅಭಿವೃದ್ಧಿ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರು ಕುಮಾರಣ್ಣನೇ ಈ ಸಲ ಗೆದ್ದು ಬರಬೇಕು ಅಂತ ಒಂದು ಎಲ್ಲರ ಮನಸ್ಸಿನಲ್ಲೂ ಕೂಡ ಬಂದುಬಿಟ್ಟಿದೆ. ಕುಮಾರಣ್ಣನೇ ನಮ್ಮ ಒಂದು ಅಭಿವೃದ್ಧಿಯ ಒಂದು ನೇಕಾರ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ತಾವು ನೋಡ್ತಾ ಇದ್ದೀರಿ. ಕುಮಾರಣ್ಣ ಹೋದರೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ. ಸೊ ಅದೇನು ಜನರ ಒಂದು ಆದೇಶ, ಜನರ ಒಂದು ನಂಬಿಕೆ, ಕುಮಾರಸ್ವಾಮಿಯವರೇ ಚೀಫ್ ಮಿನಿಸ್ಟರ್ ಆಗಬೇಕು ಅನ್ನೋ ನಂಬಿಕೆ ಇದೆ. ಅದರಿಂದ ಈ ಸಲ ಜನತಾದಳ ಪಕ್ಷ ಎಲ್ಲ ಕಡೆಯೂ ಭಾಳ ಚೆನ್ನಾಗಿದೆ. ಜನರಿಗೆ ಈಗ ಜನತಾದಳನೇ ರಾಜಕೀಯಕ್ಕೆ ಬರಬೇಕು ಅನ್ನೋ ಒಂದು ಇದಿದೆ. ಈ ಒಂದು ಅಲೆ ಇರೋದರಿಂದ ಈ ಜನತಾದಳ ನಮ್ಮಂಥ ಹೊಸ ಮುಖಗಳು ಈಗ ಇದಕ್ಕೆ ಬಂದಿರೋದರಿಂದ ನಮ್ಮ ಎಷ್ಟೇ ವೈಯಕ್ತಿಕವಾದ ಒಂದು ಸೇವೆಗಳಿದ್ದರೂ ಕೂಡ ಏನೇ ಇದ್ದರೂ ಕೂಡ ಪಕ್ಷ ಮತ್ತು ಪಕ್ಷದ ನಾಯಕರು ಭಾಳ ಮುಖ್ಯ. ನಮ್ಮ ಪಕ್ಷ ಕರ್ನಾಟಕದಲ್ಲಿ ಜಾತ್ಯತೀತ ಜನತಾದಳ ಪಕ್ಷ, ಎಲ್ಲರೂ ಒಂದು ಇಷ್ಟಪಡುವಂಥ ಪಕ್ಷ ಮತ್ತು ಎಲ್ಲರೂ ಇಷ್ಟಪಡುವಂಥ ನಾಯಕರಂದರೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು, ಪ್ರತಿಯೊಬ್ಬರೂ ಇಷ್ಟಪಡುವಂಥ ವ್ಯಕ್ತಿಗಳಂದರೆ ಇವರೇ. ಎಸ್ ಮುನಿರತ್ನ ಅವರು ಆಗಲೇ ಮೂರು ಚುನಾವಣೆ, 13 ಚುನಾವಣೆ, 18 ಚುನಾವಣೆ ಮತ್ತು ಬೈ ಎಲೆಕ್ಷನ್ ಮೂರು ಬಾರಿ ಗೆದ್ದಿದ್ದಾರೆ. ಕುಸುಮ ಅವರು ಬೈ ಎಲೆಕ್ಷನ್ ಸೋತಿದ್ರು ಮತ್ತು ನಿಂತಿದ್ದಾರೆ. ಅವರಿಬ್ಬರು ಚುನಾವಣೆ ಆಕಾರದಲ್ಲಿದ್ದಾರೆ. ಅಂದರೆ ನಿಮಗೆ ಚುನಾವಣೆ ಸಕ್ರಿಯವಾಗಿ ಪಾಲ್ಗೊಳ್ತಾ ಇರೋದು, ಅಂದರೆ ಕಂಟೆಸ್ಟ್ ಮಾಡ್ತಿದ್ರು ಫಸ್ಟ್ ಚುನಾವಣೆ, ಹಾಗೆ ಒಕ್ಕಲಿಗ ಸಂಘ ಸ್ಪರ್ಧೆ ಮಾಡಿದ್ರಿ. ಇವರಿಬ್ಬರ ಪ್ರಭಾವಿಗಳು ಅನ್ಸ್ಕೊಂಡವ್ರ ನಡುವೆ ತುಂಬ ಸಾಫ್ಟ್ ನೇಚರ್, ಅವ್ರ ಥರ ಒದ್ದಾಡಿ ಕುದ್ದಾಡಿ ರಾಜಕಾರಣ ಮಾಡಿದಂಥ ಇದಿಲ್ಲ. ನೀವು ನಿಮ್ಮದೇ ಆ ದಾಟಿಲಿ ರಾಜಕಾರಣ ಮಾಡ್ತಿದ್ದೀರಿ. ಇದು ಆರ್ ಆರ್ ನಗರ ಕ್ಷೇತ್ರದಲ್ಲಿ ನಿಮ್ಮನ್ನು ಗೆಲುವಿನ ದಡ ಮುಟ್ಸುತ್ತಾ ಅಂತ? ಸಿ ಇದು ನನ್ನ ವೈಯಕ್ತಿಕ, ಯಾಕಂದರೆ ನಾನು ಒಬ್ಬ ವೈದ್ಯನಾಗಿ ನಾನು ಯಾವ ರೀತಿ ಜನರ ಜೊತೆ ಇರಬೇಕು, ರೋಗಿಗಳ ಜೊತೆ ಇರಬೇಕು ಅಥವಾ ಸಮಾಜದಲ್ಲಿ ಹೆಂಗಿರಬೇಕು ಅನ್ನೋ ಒಂದು ರೀತಿ ನೀತಿಗಳನ್ನು ಪಾಲನೆ ಮಾಡಿಕೊಂಡು ಅದನ್ನು ನಾವು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡು ಬಂದಿರೋರು. ಈಗ ಒಬ್ಬ ಮನುಷ್ಯ ಯಾರೇ ಒಬ್ಬ ತೊಂದರೆಯಲ್ಲಿದ್ದರ ಮೇಲೆ ಅವನ ಮೇಲೆ ನಾವು ಏನು ದರ್ಪ ಮಾಡೋಕ್ಕಾಗಲ್ಲ, ಅವ್ರ ಮೇಲೆ ಯಾವುದೇ ರೀತಿಯ ಒಂದು ಅಧಿಕಾರ ತೋರಿಸೋಕ್ಕಾಗಲ್ಲ. ಅವ್ರನ್ನ ನಾವು ಜನರನ್ನು ನಾವು ಪ್ರೀತಿಯಿಂದ ನೋಡಬೇಕು, ಪ್ರೀತಿಯಿಂದ ಗೆಲ್ಲಬೇಕು. ಈ ರಾಜಕೀಯದಲ್ಲೂ ಅಷ್ಟೇ, ಈಗ ಸಾಮಾಜಿಕವಾಗಿ ನಾನು ಬಂದಿದ್ದೀನಿ ರಾಜಕೀಯವಾಗಿ, ಆದಷ್ಟು ನಾನು ಜನರನ್ನು ಪ್ರೀತಿಯಿಂದ ನೋಡ್ತೀನಿ, ಪ್ರೀತಿಯಿಂದ ನಾನು ಗೆಲ್ಲೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವುದೇ ರೀತಿಯ ಒಂದು ಪಕ್ಷದಾಗಲಿ ವ್ಯಕ್ತಿಯ ಬಗ್ಗೆ ಆಗಲಿ ಬೇಡದಿರೋ ವಿಷಯಗಳನ್ನು ಮಾತಾಡೋದಾಗಲಿ ಅಥವಾ ಅವ್ರ ಧರ್ಮ ಜಾತಿ ಯಾವುದ್ರ ಬಗ್ಗೆ ನಾವು ಮಾತಾಡೋಕ್ಕೆ ನನಗೆ ಇಷ್ಟಪಡಲ್ಲ. ರಾಜರಾಜೇಶ್ವರ ನಗರದಲ್ಲಿ ನಡೆದಿರತಕ್ಕಂಥ ಕನ್ನಡ ಮತ್ತು ಒಕ್ಕಲಿಗ ಅನ್ನೋ ಫೈಟ್ ಇವೆಲ್ಲ ಅವಶ್ಯಕತೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀರಿ. ಹೌದು, ಅಲ್ಲಿ ಯಾಕಂದರೆ ಎಲ್ಲರೂ ಎಜುಕೇಟೆಡ್ಸ್ ಇದ್ದಾರೆ, ನನ್ನ ಥರನೇ ಸುಮಾರು ಜನ ಡಾಕ್ಟರ್ಗಳಿದ್ದಾರೆ, ಇಂಜಿನಿಯರ್ಗಳಿದ್ದಾರೆ, ಚಾರ್ಟೆಡ್ ಅಕೌಂಟ್ಸ್ ಇದ್ದಾರೆ, ಎಲ್ಲ ಎಜುಕೇಟೆಡ್ಸೇ ಇರೋದರಿಂದ ಅವ್ರ ಬಗ್ಗೆ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ನನ್ನ ಬಗ್ಗೆ ಅವರು ತಿಳ್ಕೊಬೋದು. ಅಲ್ಲಿ ಅವ್ರಿಗೂ ಭಾಳಷ್ಟು ನಾವು ರೆಸ್ಪೆಕ್ಟ್ ಕೊಡಬೇಕು. ಈಗ ಈಗ ಒಂದು ವಿದ್ಯಾವಂತ ಒಂದು ಸಮಾಜ ಇದು, ವಿದ್ಯಾವಂತ ಸಮಾಜದಲ್ಲಿ ಯಾವುದೇ ರೀತಿಯ ದರ್ಪ ಮಾಡೋದಕ್ಕೆ ಅಥವಾ ಕಾಂಪಿಟೇಷನ್ ಮಾಡೋದಕ್ಕೆ ಅವಕಾಶ ಇಲ್ಲ. ನಾವು ಸೇವೆ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ಹೆಚ್ಚಿನ ರೀತಿಯಲ್ಲಿ ನಾವು ಸೇವೆ ಮಾಡಿ ಅವ್ರ ಮನಸ್ಸುಗಳನ್ನ ಗೆಲ್ಲೋಣ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಬಂದಿದ್ದೀನಿ. ನಾವು ಯಾವುದೇ ರೀತಿ ಆರೋಪ ಪ್ರತ್ಯಾರೋಪ ಗಲಾಟೆ ಗದ್ದಲ ಯಾವುದಕ್ಕೂ ಅವಕಾಶ ಇಲ್ಲ, ಯಾವುದಕ್ಕೂ ನೀವು ತಲೆ ಹಾಕೋದಿಲ್ಲ. ಇಲ್ಲ, ಅದು ಆರ್ ಆರ್ ನಗರ ಕ್ಷೇತ್ರಕ್ಕೆ, ಯಾಕಂದ್ರೆ ನೀವಾಗಲೇ ಮನುಷ್ಯನ ದೈಹಿಕ ಆರೋಗ್ಯದ ಬಗ್ಗೆ ಗಮನ ಕೊಟ್ಟಿದ್ರಿ, ಅಲ್ಲಿರ್ತಕ್ಕಂತ ನ್ಯೂನತೆಗಳನ್ನ ಸಮಸ್ಯೆಗಳನ್ನ ಸರಿಪಡಿಸಿ ಆರೋಗ್ಯವಂತ ಜೀವನ ನಡೆಸಕ್ ಅವಕಾಶ ಮಾಡ್ತಾ ಇದ್ರಿ. ಹೌದು. ಈಗ ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೆ ಏನ್ ಸಮಸ್ಯೆ ಇದೆ ಅನ್ಸುತ್ತೆ, ಅದಕ್ಕೆ ಪರಿಹಾರ ಏನು? ಸೊ ರಾಜ ಈಗ ತಾವು ಹೇಳಿದಂಗೆ ಮನುಷ್ಯನಿಗೆ ಏನೇನು ಸಮಸ್ಯೆಗಳಿದೆ ಅದನ್ನು ಕಂಡುಹಿಡಿದು ಅಂದರೆ ಡಯಾಗ್ನೋಸಿಸ್ ಮಾಡಿದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಅಂದರೆ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು ಅಂತ. ಅದೇ ರೀತಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ 36 ಸ್ಕ್ವೇರ್ ಕಿಲೋಮೀಟರ್ ಇರುವಂಥ ಒಂದು ಬಹಳ ದೊಡ್ಡ ಕ್ಷೇತ್ರ, ಸುಮಾರು 460,000 ಒಂದು ಮತದಾರರು ಇರುವಂಥ ಕ್ಷೇತ್ರ, 405 ಮತಗಟ್ಟೆಗಳಿದೆ. ಅದು ಇಲ್ಲಿ ಜಾಲಹಳ್ಳಿಯಿಂದ ಪ್ರಾರಂಭವಾದರೆ ಉತ್ತರಹಳ್ಳಿವರೆಗೂ ಇರುತ್ತೆ. ಸೊ ಈ ಕಡೆ ಜ್ಞಾನಭಾರತಿಯಿಂದ ಹಿಡಿದು ಸುಂಕದ ಕಟ್ಟೆಯಿಂದ ಇದು ಮೂರು ವಿಭಾಗಗಳಾಗಿದೆ. ಈಗ ನೀವು ಯಶವಂತಪುರ ನೋಡಿದಾಗ ಅದು ಭಾಳ ಬೆಂಗಳೂರಿಗೆ ಹಳೆ ಏರಿಯಾ, ಯಶವಂತಪುರ ಮತ್ತಿಕೆರೆ ಈ ಗುರುಗುಂಟೆಪಾಳ್ಯ ಇವೆಲ್ಲ ಒಂದು ಸಿಟಿಯಿಂದ ಹೊರಗಡೆ ಇರುವಂತಹ ಕೆಲವು ಏರಿಯಾಗಳಾಗಿರುತ್ತೆ. ಮತ್ತು ಲಗ್ಗೆರೆ ಇವೆಲ್ಲನೂ ಸ್ವಲ್ಪ ಮಾರ್ಜಿನಲಿ ಡೆವಲಪ್ಡು ಫುಲ್ಲಿ ಡೆವಲಪ್ಡ್ ಏರಿಯಾಗಳಾಗಿರಲ್ಲ, ಅಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳು ಬರುತ್ತೆ. ಏನು ನಿಮಗೆ ನೀರಿನ ಸಮಸ್ಯೆ ಬರ್ಬೋದು, ರೋಡ್ ಸಮಸ್ಯೆ ಬರ್ಬೋದು, ಎಲೆಕ್ಟ್ರಿಸಿಟಿ ಬರ್ಬೋದು, ಒಳ್ಳೆಯ ಸ್ಕೂಲ್ಗಳಿಂದ ಇರ್ಬೋದು, ಒಳ್ಳೆಯ ಒಂದು ಹಾಸ್ಪಿಟ್ಲ್ಗಳಿಂದ ಇರ್ಬೋದು, ಮತ್ತು ಉದ್ಯೋಗಾವಕಾಶಗಳು ಕಮ್ಮಿ ಇರ್ಬೋದು. ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರುತ್ತೆ,
ಜೀವನ ಮಾಡೋಕ್ಕೆ ಒಂದು ಮನೆಯ ಆಸರೆಗಳಿರೋದಿಲ್ಲ, ಅಂಥ ಒಂದು ಸಮಸ್ಯೆಗಳು ಭಾಳಷ್ಟು ಇರುತ್ತೆ. ಮತ್ತು ಅವ್ರಿಗೆ ಸರಿಯಾದ ಉದ್ಯೋಗ ಸಿಗದೇ ಇರೋದು ಕೂಡ ಭಾಳಷ್ಟು ಸಮಸ್ಯೆ ಇರುತ್ತೆ. ಎಲ್ಲ ದುಡಿಬೇಕು ಅಂತ ಹಳ್ಳಿಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬಂದು ಅಲ್ಲಿ ಕಮ್ಮಿ ವ್ಯಾಲ್ಯೂ ಮನೆ ರೆಂಟು ಅದು ಇದು ಕಮ್ಮಿ ಅಂತೇಳಿ ಅಲ್ಲಿ ಓವರ್ ಕ್ರೌಡ್ ಆಗಿ ಜನ ಸೇರಿರುವಂಥ ಒಂದು ಇದು ಲೋಯರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಅಂತ ನಾವೇನಂತೀವಿ, ಲೋ ಆರ್ಥಿಕವಾಗಿ ದುರ್ಬಲರಿರುವಂಥದ್ದು. ರಾಜರಾಜೇಶ್ವರಿ ನಗರ ಭಾಳ ಮುಂದೂಡಿದ ಕ್ಷೇತ್ರ, ರಿಟೈರ್ಡ್ ಆಫೀಸರ್ಸ್ ಇರುವಂಥದ್ದು ಅಥವಾ ಈಗ ವರ್ಕಿಂಗು ಪ್ರೊಫೆಷನಲ್ಸು ಡಾಕ್ಟರ್ಸು ಇಂಜಿನಿಯರ್ಸು ಇರುವಂಥದ್ದು. ಅಲ್ಲಿ ಎರಡು ಮೂರು ಇಂಜಿನಿಯರ್ ಕಾಲೇಜುಗಳು ಕೂಡ ಅಕ್ಕಪಕ್ಕ ಇದೆ. ಪಕ್ಕದಲ್ಲಿ ಬಿ ಜಿ ಎಸ್ ಗ್ಲೋಬಲ್ ಹಾಸ್ಪಿಟ್ಲು ಇವೆಲ್ಲ ಇರುವಂಥ ಒಂದು ಏರಿಯಾ ಅದು. ಅದು ಆ ಏರಿಯಾನ ನಾವು ಇಂದಿರಾನಗರನೋ ಮಲ್ಲೇಶ್ವರಮೋ ಇದ್ರ ಥರ ಡೆವಲಪ್ ಆಗಿರುವಂಥ ಏರಿಯಾ ಅದು. ಸೊ ಈ ಕಡೆ ನಾವು ಬಂದಾಗ ಏನು ಮಾಲತ್ತಳ್ಳಿ ಈ ಕಡೆ ಸ್ವಲ್ಪ ಹಳ್ಳಿ ಮತ್ತು ಹಳ್ಳಿಯಿಂದ ಪಟ್ಟಣಕ್ಕೆ ಬದಲಾವಣೆ ಆಗಿರೋದ್ರಿಂದ ಅಲ್ಲೇ ಪಟ್ಟಣಕ್ಕೆ ಅಲ್ಲಿ ಏನೇನು ರೋಡಿನ ವ್ಯವಸ್ಥೆ ಮಾಡುವಂಥದ್ದು, ಒಂದು ಸಂಪರ್ಕಗಳನ್ನು ಕಲ್ಪಿಸೋದು, ಒಳ್ಳೆ ಶಾಲೆಗಳನ್ನು, ಒಳ್ಳೆ ಹಾಸ್ಪಿಟ್ಲ್ಗಳಿಲ್ಲ ಆ ಏರಿಯಾದಲ್ಲಿ. ಏನಪ್ಪ ಅಂದರೆ ಒಳ್ಳೆ ಹಾಸ್ಪಿಟ್ಲ್ಗಳಿಲ್ಲ, ಈಗ ಹೊಸದಾಗಿ ಭಾಳ ಫಾಸ್ಟಾಗಿ ಡೆವಲಪ್ ಆಗಿರೋ ಏರಿಯಾ ಆಗಿರೋದ್ರಿಂದ ಒಳ್ಳೆ ಹಾಸ್ಪಿಟ್ಲ್ಗಳಿಲ್ಲ, ಅಲ್ಲೊಂದು ಹಾಸ್ಪಿಟ್ಲ್ಗಳು ಮಾಡುವಂಥದ್ದು ಮತ್ತು ವಸತಿಯ ಒಂದು ಅವಕಾಶಗಳು ಮಾಡ್ಕೊಳ್ಳುವಂಥದ್ದು, ಈ ಥರ ಒಂದು ಎಲ್ಲ ತೊಂದರೆಗಳನ್ನು ಏರಿಯಾ ವೈಸ್ ನಾವು ಡಿವೈಡ್ ಮಾಡಿಕೊಂಡು ಅವ್ರ ತೊಂದರೆಗಳೇನು ಅಂತ ಫಸ್ಟು ಅದೇ ಫಸ್ಟು ಅವರ ತೊಂದರೆಗಳೇನು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ನಾವು ಅದನ್ನು ಸೊಲ್ಯೂಷನ್ ಕೊಡುವಂಥದ್ದು. ಎಸ್, ಆರ್ ಆರ್ ನಗರದಲ್ಲಿ ಒಂದೊಂದು ಭಾಗ ಒಂದೊಂದು ರೀತಿಯ ಸಮಸ್ಯೆ ಇದೆ, ಅದಕ್ಕೆ ಒಂದೊಂದು ರೀತಿಯ ಪರಿಹಾರಗಳು ಬೇಕಾಗುತ್ತೆ, ಅದನ್ನು ಮಾಡ್ತೀನಿ ಅಂತ ಹೇಳ್ತೀರಿ. ಒಂದು ಮಾತು, ಎಸ್, ಮುನರತ್ನ ವರ್ಸಸ್ ಕುಸುಮ ಅನ್ನೋ ಫೈಟ್ ಇತ್ತು, ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಬಂದ ತಕ್ಷಣ ಎಸ್ ನೀವೊಬ್ಬ ಮತ್ತೊಬ್ಬ ಒಕ್ಕಲಿಗ ನಾಯಕರು, ನೀವು ಬರಲಾಗಿ ಮತ ಸ್ಪ್ಲಿಟ್ ಆಗ್ಬಿಡುತ್ತೆ, ಮತ್ತೊಬ್ಬರಿಗೆ ಯಾರಿಗೂ ಅನುಕೂಲ ಆಗುತ್ತೆ ಅನ್ನೋ ಚರ್ಚೆ, ನೀವು ಯಾರನ್ನೋ ಗೆಲ್ಸೋಕ್ಕೆ ಸೋಲ್ಸಕ್ಕೆ ಬಂದಿದ್ದೀರಾ, ಏನು ಕತೆ? ನಾನು ಯಾರನ್ನೂ ಗೆಲ್ಸೋಕ್ಕೂ ಬಂದಿಲ್ಲ, ಸೋಲ್ಸೋಕ್ಕೂ ಬಂದಿಲ್ಲ. ನಾನು ಬಂದಿರೋದು ನಾನು ಗೆಲ್ಲಕ್ಕೆ. ಅವ್ರನ್ನ ಗೆಲ್ಸೋದು ಯಾರ್ದೋ ವೆಪನ್ ಅಲ್ಲ ನೀವು? ನಾನು ಯಾರ್ದು ಯಾರ್ದೋ ದಾಳ ಅಲ್ಲ ನೀವು? ಯಾವುದೂ ಅಲ್ಲ, ನಾನು ಜಾತ್ಯತೀತ ಜನತಾ ದಳದಿಂದ ಬಂದಿರುವಂಥ ವ್ಯಕ್ತಿ. ಮುಂದೆ ನನ್ನ ಮುಂದಿನ ಜೀವನದಲ್ಲಿ ನನ್ನ ರಾಜಕಾರಣದಲ್ಲಿ ಬೆಳೆಯೋಕೆ ಬಂದಿರೋನು, ಕುಮಾರಣ್ಣನ ಒಂದು ಫಾಲೋವರ್ ಆಗಿ ಮುಂದೆ ಬೆಳೆಯೋಕೆ ಬಂದಿರುವಂಥ ನಾನು. ಇದು ಯಾವುದೇ ಕಾರಣಕ್ಕೂ ನಾನು ಪಕ್ಷ ಬಿಟ್ಟು ಹೋಗೋದು ಇಲ್ಲ, ಜನತಾದಳದಲ್ಲೇ ನನ್ನ ರಾಜಕೀಯವನ್ನು ಮುಂದುವರ್ಸೋಕ್ಕೆ ಎಲ್ಲ ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ. ಮತ್ತು ಇದೇ ಪಕ್ಷದಲ್ಲೇ ನನ್ನ ಒಂದು ಪೊಲಿಟಿಕಲ್ ಕೆರಿಯರ್ ಏನಿದೆ ಅದನ್ನು ಕ್ರಿಯೇಟ್ ಮಾಡ್ತೀನಿ. ಯಾಕಂದರೆ ಅದು ಮೊದಲಿಂದನೂ ನಮ್ಮ ಜಾತ್ಯತೀತ ಜನತಾದಳದ ಭದ್ರಕೋಟೆ. ಬಿ ಜೆ ಪಿ ಹೊಸದಾಗಿ ಬಂದಿರುವಂಥದ್ದು, ಕಾಂಗ್ರೆಸ್ ಕೂಡ ಹೊಸದಾಗಿ ಬಂದಿರುವಂಥದ್ದು, ಅದು ನಮ್ಮ ಕ್ಷೇತ್ರ. ಆ್ಯಕ್ಚುಲಿ ನಾವು ಗೆಲ್ಲಬೇಕಾಗಿರೋದು ಜನತಾ ಪರಿವಾರ ಹಳೆ ಬೇರು, ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಅವರು ಇಲ್ಲಿಗೆ ಹೊಸಬ್ರು ಅಂತ ಹೊಸಬ್ರು. ಅದು ಯಾವುದೇ ರೀತಿ ಅವ್ರು ನಮ್ಗೆ ಕಾಂಪಿಟೇಷನ್ ಅಲ್ಲ, ನಮ್ಗೆ ಅವ್ರಿಬ್ರು ಸೇರಿ ಕಾಂಪೀಟ್ ಮಾಡ್ತಾ ಇದ್ದಾರೆ. ಅವತ್ತು ಸ್ಟ್ರಾಂಗ್ ಆಗಿತ್ತು, 20-30 ವರ್ಷಗಳ ಹಿಂದೆ, ಇವತ್ತು ಇಲ್ವಲ್ಲ ಅಂತ. ಇವಾಗ ಇಲ್ಲ ಅಂತಂದ್ರೆ ಏನಾಗುತ್ತೆ? 2018 ಚುನಾವಣೆಯಲ್ಲಿ ಮೂರನೇ ಪ್ಲೇಸ್ ಅಲ್ಲಿ ಇದ್ರಿ, 13ರಲ್ಲಿ ಸೆಕೆಂಡ್ ಪ್ಲೇಸ್ ಬಂದ್ರಿ, 18ರಲ್ಲಿ 50,000 ಓಟ್ ಬಂದಿತ್ತು ನಿಮ್ಮ ಪಾರ್ಟಿಗೆ, 65,000 ಓಟ್ ಬಂದಿತ್ತು. ಈ ಬಾರಿ ಏನು ಕತೆ ಆಗಿರುತ್ತೆ? ಈ ಬಾರಿ ನಮ್ಮ ಪಾರ್ಟಿ ಗೆಲ್ಲೋದ್ರಲ್ಲಿ ಯಾವುದೇ ರೀತಿಯ ಒಂದು ಡೌಟ್ ಇಲ್ಲ. ಯಾಕಂದರೆ ಯಾಕೆ ಈ ಮಟ್ಟಿಗೆ ವಿಶ್ವಾಸ ನಿಮಗೆ? ಹೆಂಗೆ? ನಾನು ಕ್ಯಾನ್ವಾಸ್ಗೆ ಹೋಗಿದ್ದಾಗ, ಚುನಾವಣೆಯಲ್ಲಿ ಎಲ್ಲ ಭಾಗಗಳಲ್ಲಿ ಕ್ಯಾನ್ವಾಸ್ಗೆ ಹೋದಾಗ, ನಾವು ಈ ಸಲ ಜನತಾದಳಕ್ಕೆ ನಾವು ಓಟ್ ಮಾಡೋದು, ಕಾಂಗ್ರೆಸ್ನವ್ರದ್ದು ಅವರ ಒಂದು ಸರ್ಕಾರ ನೋಡಿದ್ದೀವಿ, ಬಿ ಜೆ ಪಿ ಅವರು ಸರ್ಕಾರವನ್ನು ನೋಡಿದ್ದೀವಿ, ಇಲ್ಲಿ ಬಂದಿರೋ ಶಾಸಕರನ್ನು ಎಲ್ಲ ನೋಡಿದ್ದಾಗಿದೆ, ನಮಗೆ ಇವರು ಯಾರೂ ಬೇಡ, ನಮಗೆ ಹೊಸ ಒಂದು ವ್ಯಕ್ತಿ ಬೇಕು, ಹೊಸ ಪಕ್ಷ ಬೇಕು ಅಂತ. ಅದು ಎಲ್ಲಾದರೂ ಹೇಳ್ತಿರೋದು ರಾಜರಾಜೇಶ್ವರಿ ನಗರದ ಜನ, ಮುನಿರತ್ನನು ಕೂಡ ಬೇಡ, ಕುಸುಮ ಕೂಡ ಬೇಡ, ನಮಗೆ ಬೇಕಾಗಿರೋದು ಜೆ ಡಿ ಎಸ್ನ ಡಾಕ್ಟರ್ ನಾರಾಯಣ ಸ್ವಾಮಿ ಅಂತ ಹೇಳ್ತಿದ್ದಾರೆ. ಜೆ ಡಿ ಎಸ್ನ ಕುಮಾರಸ್ವಾಮಿಯವರ ಬೆಂಬಲಿತ ವ್ಯಕ್ತಿಯಾದ ಡಾಕ್ಟರ್ ನಾರಾಯಣ ಸ್ವಾಮಿ. ಯಾಕಂದರೆ ನಾನು ಆ ಕ್ಷೇತ್ರಕ್ಕೆ ಹೊಸಬ, ಕುಮಾರಸ್ವಾಮಿಯವರು ಭಾಳ ಅಳಬರು. ಯಾಕಂದರೆ ಆ ಕ್ಷೇತ್ರದ ಕೆಲವು ಭಾಗಗಳಲ್ಲಿ ಅವರು ಎಂ ಪಿ ಆಗಿದ್ರು, ಹಿಂದೆ ಕಂಟೆಸ್ಟ್ ಮಾಡಿ ಎಂ ಪಿ ಆಗಿದ್ರು. ಆ ಟೈಮಲ್ಲಿ ಅವ್ರು ಮಾಡಿರುವಂಥ ಸೇವೆಗಳು ಈಗ ನಾನು ಹೋದ ತಕ್ಷಣ ನನ್ನ ಓಟು ಕುಮಾರಣ್ಣ ಅವ್ರಿಗೆ ಹಾಕ್ತೀವಿ, ಅವರು ಸೋಲಿ ಗೆಲ್ಲಿ ನಾವು ಕುಮಾರಣ್ಣನವ್ರಿಗೆ ನಾನು ಓಟ್ ಹಾಕ್ತೀವಿ ಅಂತ. ನಾನು ಎಲ್ಲಿ ಹೋದರೂ ಕೂಡ ಜನತಾದಳದ ಒಂದು ಕಾರ್ಯಕರ್ತರು ಸಾವಿರಾರು ಜನರಲ್ಲಿ, ಸಾವಿರಾರು ಜನ ಗುಂಪುಗಳಲ್ಲಿದ್ದಾರೆ. ಸೊ ವೋಟರ್ಸ್ ಕೂಡ ಅಷ್ಟೇ, ನಾವು ಈ ಸಲ ಮಾತ್ರ ಕುಮಾರಣ್ಣನವ್ರಿಗೆ ನಾವು ಓಟ್ ಹಾಕೋದು, ಬೇರೆ ಯಾವ ಪಾರ್ಟಿಗೂ ಹಾಕೋದಿಲ್ಲ ಅಂತ ಜನರ ಒಂದು ಮ್ಯಾಂಡೇಟ್, ಏನು ಪಬ್ಲಿಕ್ ಮ್ಯಾಂಡೇಟ್ ಅಂತ ನಾವು ಅಂತೀವಿ, ಆದೇಶ ಜಾತ್ಯತೀತ ಜನತಾದಳಕ್ಕಿದೆ. ಅದರಿಂದ ನಾವು ಅತಿ ಹೆಚ್ಚಿನ ಮತಗಳನ್ನು ಪಡೆಯೋದರಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆ ಇಲ್ಲ. ಎಸ್, ನಿಮ್ಮ ಎದುರಾಳಿಗಳು ಕಾಂಗ್ರೆಸ್ನ ಕುಸುಮ ಅವರು ಮತ್ತು ಬಿ ಜೆ ಪಿ ಮುನರತ್ನ ಅವರು, ಅವ್ರ ಬಗ್ಗೆ ತಾವೇನು ಹೇಳ್ತೀರಿ? ಇಬ್ಬರೂ ರಾಷ್ಟ್ರೀಯ ಪಕ್ಷಗಳಿಂದ ಬಂದಿದ್ದಾರೆ, ಮತ್ತು ಕುಸುಮ ಅವರು 2 ಸಲ ಕಾಂಟೆಸ್ಟ್, ಇದು 2ನೇ ಸಲ ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ.
ಹೋದ ಸಲನೂ ಅವರು ಸುಮಾರು ಒಂದು 65,000 ಓಟ್ ತೆಕ್ಕೊಂಡಿದ್ದರು. ಮತ್ತು ಮಾನ್ಯ ಮುನಿರತ್ನ ಅವರು ಈಗ ಹಾಲಿ ಶಾಸಕರು ಮತ್ತು ಮಂತ್ರಿಗಳು ಅವೆಲ್ಲಕ್ಕಿಂತ ಮಿಗಿಲಾಗಿ ಅವರು ರಾಷ್ಟ್ರೀಯ ಪಕ್ಷದಿಂದ BJP ಪಕ್ಷದಿಂದ ಬಂದಿದ್ದಾರೆ. ಈಗ ಏನಪ್ಪ ಅಂದರೆ BJP ಅಂದ ತಕ್ಷಣ ಮೋದಿ ಅನ್ನೋದು ಒಂದು ಅಲೆ ಇದ್ದೇ ಇದೆ. ಆದರೆ ಈ ಒಂದು ಕರ್ನಾಟಕದ ಈ ಒಂದು ಸಾರ್ವತ್ರಿಕ ಚುನಾವಣೆ ಏನಿದೆ ಈ ಅಸೆಂಬ್ಲಿ ಎಲೆಕ್ಷನ್ಸಲ್ಲಿ ಆ ಮೋದಿ ಅಲೆ ಇಲ್ಲ. ಇನ್ಯಾರಲ್ಲಿದೆ ಮತ್ತೆ ಈಗ ಅಲೆ ಇರೋದು ಕುಮಾರಸ್ವಾಮಿ ಅವರದೇ ಅಲೆ ಇರೋದು, ಜಾತ್ಯತೀತ ಜನತಾದಳದ್ದೇ ಅಲೆ ಇರೋದು, ಬೇರೆ ಯಾವುದೂ ಇಲ್ಲ. ನಿನ್ನೆ ಮಾಜಿ ಪ್ರಧಾನಿಗಳಾದ ದೇವೇಗೌಡರು ನಮ್ಮ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆಗೆ ಬರಬೇಕು, ಒಂದು ಕ್ಯಾನ್ವಾಸ್ ಮಾಡಬೇಕು ಅಂತ ಕೇಳಿದಾಗ ಅವರ ಆಶೀರ್ವಾದ ತಗೊಂಡೆ. ಆವಾಗ ಹೇಳಿದರು, ಒಳ್ಳೆ ಟೈಮಲ್ಲಿ ನೀನು ರಾಜಕೀಯಕ್ಕೆ ಬಂದಿದ್ದೀಯಾ, ಒಳ್ಳೆ ಪಕ್ಷದಲ್ಲಿದ್ದೀಯಾ, ಕುಮಾರಣ್ಣನ ಹಿಂದೆ ನೀನು ಫಾಲೋ ಮಾಡ್ಕೊಂಡು ಹೋಗು, ಕುಮಾರಣ್ಣನ ಆದೇಶ ಏನು ಕೊಡ್ತಾರೆ ಅದ್ರ ಇದು ಫಾಲೋ ಮಾಡ್ಕೊಂಡು ಹೋಗು, ನೀ ಏನೇ ಕಾರಣಕ್ಕೂ ಕುಮಾರಣ್ಣನ ಬಿಟ್ಟು ಹೋಗಬೇಡ ಅಂತಂದರು. ಅದಕ್ಕೆ ನಾನು ಯಾವುದೇ ರೀತಿ ನಾನು ಅವ್ರನ್ನ ಬಿಟ್ಟು ಹೋಗಲ್ಲ, ಅವ್ರ ಜೊತೆ ಇರ್ತೀನಿ ಅಪ್ಪಾಜಿ ಅಂತೇಳಿ ಅವ್ರ ಹತ್ರ ಆಶೀರ್ವಾದ ತಗೊಂಡು ನೆನ್ನೆ ಬಂದಿದ್ದೀನಿ. ಎಸ್, ಸಂದರ್ಶನ ಅಂತಿಮ ಘಟ್ಟ. ಆಗಲೇ ಹೇಳಿದ್ರು RR ನಗರ ಜನ ಏನು ಫೇಸ್ ಮಾಡ್ತಾರೆ ಅಂತ ನೋಡಿ ಅದಕ್ಕೆ ಪರಿಹಾರವನ್ನು ಕೊಡ್ತೀವಿ, ಜೊತೆಗೆ JDSಗೆ ಯಾವ ಕಾರಣಕ್ಕೆ ಜನ ಓಟ್ ಹಾಕ್ತಾರೆ RR ನಗರ ಅಂತ ಹೇಳ್ತಾ ಇದ್ದೀರಿ, ಎದುರಾಳಿಗಳ ಬಗ್ಗೆ ಕೂಡ ಕಾಮೆಂಟ್ ಮಾಡಿದ್ವಿ. ಫೈನಲಿ ಕರ್ನಾಟಕದ ಜನ, ಅದರಲ್ಲೂ ನಿಮ್ಮ ರಾಜರಾಜೇಶ್ವರಿ ನಗರದ ಜನ ಯಾವ ಕಾರಣಕ್ಕೆ ಈ ಬಾರಿ JDSನ ಬೆಂಬಲಿಸಬೇಕು ಅಂತ ಅಪೀಲ್ ಮಾಡ್ತಿರ್ತಾವೆ? ರಾಜರಾಜೇಶ್ವರಿ ನಗರದಲ್ಲಿ ಒಂದು ರಾಜರಾಜೇಶ್ವರಿ ನಗರದಲ್ಲಿರುವಂತಹ 90% ಮತದಾರರು ಎಲ್ಲರೂ JDSನ ಭದ್ರಕೋಟೆಯಿಂದ ಬಂದಿರೋರು, ಅಂದರೆ ಮಂಡ್ಯದಿಂದ ಬಂದಿದ್ದಾರೆ, ಮೈಸೂರಿನಿಂದ ಬಂದಿದ್ದಾರೆ, ಹಾಸನದಿಂದ ಬಂದಿದ್ದಾರೆ, ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಈ ಕಡೆಯಿಂದ ಎಲ್ಲ ಜನ ಬಂದು ಅಲ್ಲಿ ಸೆಟ್ಲಾಗಿದ್ದಾರೆ. ಅವರು ಮೂಲ, ಅವರ ತಂದೆ ತಾಯಿಗಳು, ಅವ್ರ ಊರಿನಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ JDS ಭಾಳ ಮುಂದೆ ಇದೆ. ತಾವು ನೋಡಿದ್ರಿ, ಹೋದ ಎಲೆಕ್ಷನ್ನಲ್ಲಿ ಮಂಡ್ಯದಲ್ಲಿ 7-7 ಸೀಟು ಗೆದ್ದಿದ್ದರು, ಹಾಸನದಲ್ಲಿ 1 ಸೀಟು ಬಿಟ್ಟು ಎಲ್ಲ ಗೆದ್ದಿದ್ದರು. ಸೊ ಇದೆಲ್ಲ ಈ ಆ ಕಡೆ ಜನನೇ ಬಂದು ಇಲ್ಲಿ ಇರೋದರಿಂದ, ನಾಗಮಂಗಲದವರಾಗಿರ್ಬೋದು, ಈಗ ನೆಲಮಂಗಲದವರಾಗಿರ್ಬೋದು, ಕುಣಿಗಲ್ ಆಗಿರ್ಬೋದು, ಚನ್ನಪಟ್ಟಣ, ರಾಮನಗರ, ಮಂಡ್ಯ ಇವರೆಲ್ಲ ಇಲ್ಲಿ ಬಂದಿರೋದ್ರಿಂದ ಅವರ ಮೂಲ ಸಿದ್ಧಾಂತ HD ದೇವೇಗೌಡರು ಮಾಜಿ ಪ್ರಧಾನರ ಪಕ್ಷ, ಜಾತ್ಯತೀತ ಜನತಾದಳ ಪಕ್ಷ, ಅವರೆಲ್ಲ ಅದರ ಫಾಲೋವರ್ಸೇ ಆಗಿರೋದ್ರಿಂದ ಅವರು ಈಗಲೂ ಕೂಡ ಇಲ್ಲಿ ಏನು ಅವ್ರ ಮಕ್ಕಳು ಮರಿಗಳು ಇಲ್ಲಿ ಏನು ಬಂದು ಸೆಟ್ಲ್ ಆಗಿದ್ದಾರೆ, ಅವರು ಕೂಡ ಅದೇ ಪಕ್ಷವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಸ್, ರಾಜರಾಜೇಶ್ವರಿ ನಗರದಲ್ಲಿ ಇರ್ತಕ್ಕಂಥ ಮತದಾರರಿಲ್ಲ, ಹಳೆ ಮೈಸೂರು ಭಾಗದವರು ಅಲ್ಲೆಲ್ಲ ಕೂಡ JDS ಸ್ಟ್ರಾಂಗ್ ಇದೆ, ಅವರೂರಲ್ಲಿ JDS ಸ್ಟ್ರಾಂಗ್ ಇದೆ, ಹಾಗಾಗಿ ಇಲ್ಲೂ ಕೂಡ JDSನ ಬೆಂಬಲಿಸ್ತಾರೆ, ಬಿಕಾಸ್ ಆಫ್ JDS ಏನು ಅಂತ ಗೊತ್ತು ಅಂತ ಹೇಳ್ತಾ ಇದ್ದೀರಿ. ಫೈನಲಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು, ತಾವು ನಿಮ್ಮ ಪ್ರಕಾರ ನೀವು ಯಾಕೆ RR ನಗರದ MLA ಆಗಲಿಕ್ಕೆ ಯೋಗ್ಯ ಅರ್ಹ ಅಂತ ತಾವು ಹೇಳ್ಕೊತೀರಿ ಜನಕ್ಕೆ? RR ನಗರ ಒಂದು ಕ್ಷೇತ್ರನೇ ಅಂತಲ್ಲ, ಯಾವುದೇ ಕ್ಷೇತ್ರಕ್ಕೂ ನಾನು ಯೋಗ್ಯನೇ. ಯಾಕಂದರೆ ನಾನು 25 ವರ್ಷಗಳ ಕಾಲ ಸರ್ವಿಸ್ ಮಾಡಿದ್ದೀನಿ. ಈಗ ಸಾಮಾಜಿಕ ಒಂದು ಸಮಸ್ಯೆಗಳೇನು ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ, ಏನು ಆರ್ಥಿಕ ಪರಿಸ್ಥಿತಿ ಅಂತ ನಾನು ತಿಳ್ಕೊಬಲ್ಲೆ. ಈ ಒಂದು ಕೋವಿಡ್ ಟೈಮಲ್ಲಿ ಜನರು ಪಟ್ಟ ಕಷ್ಟಗಳನ್ನು ನಾನು ಕಣ್ಣಾರೆ ನೋಡದೆ ಅವರಿಗೆ ಸಹಾಯ ಮಾಡಿದ್ದೀನಿ. ಮತ್ತು RR ನಗರ ಕ್ಷೇತ್ರ ಒಂದು ವಿಭಿನ್ನವಾದ ಕ್ಷೇತ್ರವಾಗಿರೋದ್ರಿಂದ ಅಲ್ಲಿ ನಮ್ಮ ಒಂದು ಸೇವೆ, ಇಂಥ ವೈದ್ಯರ ಸೇವೆ ಭಾಳ ಮುಖ್ಯವಾಗಿದೆ. ಅಲ್ಲಿ ಯಾವುದೂ ಒಂದು ದೊಡ್ಡ ಆಸ್ಪತ್ರೆ ಇಲ್ಲ, ಮತ್ತು ಒಳ್ಳೆ ವೈದ್ಯಕೀಯ ಒಂದು ಸೇವೆಗಳು ಮಾಡುವಂಥ ಕೇಂದ್ರಗಳಿಲ್ಲ. ಅವರೆಲ್ಲನೂ ಮಲ್ಲೇಶ್ವರಂಗೆ ಬರಬೇಕು, ಜಯನಗರಕ್ಕೆ ಹೋಗಬೇಕು, ವಿಜಯನಗರಕ್ಕೆ ಹೋಗಬೇಕು. ಸೊ ಅದರಿಂದ ಅಲ್ಲಿ ಒಂದು ಆರೋಗ್ಯ ಮತ್ತು ಶೈಕ್ಷಣಿಕ ರಂಗದಲ್ಲಿ ಒಳ್ಳೆಯ ಸ್ಕೂಲ್ಗಳನ್ನು ಮಾಡುವಂಥದ್ದು, ಸೆಂಟ್ರಲ್ ಸ್ಕೂಲ್ಗಳು, ಕೇಂದ್ರೀಯ ವಿದ್ಯಾಲಯಗಳು ಅಂತ ಏನು ಈಗ ಒಂದು ರಾಷ್ಟ್ರಮಟ್ಟದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಪ್ರತಿ ಕ್ಷೇತ್ರಕ್ಕೂ 3-4 ಕೇಂದ್ರೀಯ ವಿದ್ಯಾಲಯಗಳು ಬರಬೇಕು ಅನ್ನೋ ಒಂದು 14,000 ಸ್ಕೂಲ್ಗಳು ಬರಬೇಕು ಅಂತ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಮೆಂಡ್ಮೆಂಟ್ ಆಗಿದೆ. ಆ ಥರ ಒಂದು ಸ್ಕೀಮ್ಗಳನ್ನು ಮಾಡಿ ಬಡವರಿಗೆ ಈಗ ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಬದಲಾವಣೆ ಮಾಡಬೇಕಂದ್ರೆ ಅವರಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಶಿಕ್ಷಣ ಕೊಟ್ಟರೆ ಬದಲಾವಣೆ ಆಗೋಗ್ತಾರೆ. ಅವರಿಗೆ ನಾವು 1,000 ರೂಪಾಯಿಯೋ 5,000 ರೂಪಾಯಿಯೋ 1,00,000 ಕೊಟ್ಟರೆ ಬದಲಾವಣೆ ಆಗಲ್ಲ. ಅವರಿಗೆ ಅವ್ರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದೇ ಆಗಲಿ, ಒಂದು 15-20 ವರ್ಷಗಳಲ್ಲಿ ಅವರ ಒಂದು ಆರ್ಥಿಕ ಸ್ಥಿತಿಯೇ ಬದಲಾವಣೆ ಆಗುತ್ತೆ, ಅವರ ಒಂದು ಕುಟುಂಬನೇ ಬದಲಾವಣೆ ಆಗುತ್ತೆ. ಅದರಿಂದ RR ನಗರ ಕ್ಷೇತ್ರದಲ್ಲಿ ವಿದ್ಯಾವಂತರು ಇರುವಂಥ ಕ್ಷೇತ್ರ ಮತ್ತು ಬಡಜನರು ಕೂಡ ಇರುವಂಥ ಕ್ಷೇತ್ರ, ಅದರಿಂದ ಇವೆರಡೂ ಒಂದು ಬ್ಯಾಲೆನ್ಸ್ ಮಾಡಿದಾಗ ನಾನು ಆ ಕ್ಷೇತ್ರಕ್ಕೆ ಶಾಸಕನಾಗೋದಕ್ಕೆ ಯೋಗ್ಯನಾಗಿದ್ದೀನಿ.
ಮತ್ತು ಅವರ ತೊಂದರೆಗಳಿಗೆ ನಾನು ಸ್ಪಂದಿಸಿ ಒಳ್ಳೆ ಸೇವೆಯನ್ನು ಮಾಡೋಕ್ಕೆ ಅವರೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೆ. ಆಗಲಿ ನಾವೊಂದು ಮಾದರಿಯ ಕ್ಷೇತ್ರವಾಗಿ ಬದಲಾವಣೆ ಮಾಡೋದ್ರಲ್ಲಿ ಯಾವುದೇ ರೀತಿಯ ಒಂದು ಡೌಟ್ ಇರಲ್ಲ. ಎಸ್, ಚುನಾವಣಾ ಪ್ರಚಾರದ ನಡುವೆ ಪ್ರತಿ ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್, ಮತದಾರನ ತಲುಪಬಹುದು. ಇಂಥ ಸಂದರ್ಭದಲ್ಲಿ ಸ್ಟುಡಿಯೋಗೆ ಬಂದರೆ ಸಂದರ್ಶನ ಕೊಟ್ಟರಿ, ಇನ್ನೂ ಏನಾರು ಹೇಳೋ ವಿಷಯಗಳಿದೆಯಾ ಹೇಳ್ಬೋದು ಅಂತ ಕೂತಿರೋ ಜನಗಳಿಗೆ ಹೇಳೋದಾದರೆ? ಹಾಂ, ಜನರಿಗೆ ಏನಂದರೆ ಈ ಸಲ ಜಾತ್ಯತೀತ ಜನತಾ ದಳ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಕ್ಷೇತ್ರಗಳಲ್ಲೂ ಭಾಳ ಮುಂದಿದೆ. ಇಲ್ಲಿ ಪ್ರಬಲವಾದ ವ್ಯಕ್ತಿಗಳು ಇಬ್ಬರು ಕೂಡ ಭಾಳ ಪ್ರಯತ್ನಗಳು, ಅವರ ಎಲ್ಲ ಅವರ ಏನೇನು ಅವರ ಸ್ಕಿಲ್ಸ್ ಏನಿದೆ ಎಲ್ಲ ಉಪಯೋಗಿಸಿ ವೋಟರ್ಸಲ್ಲಿ ಮ್ಯಾಕ್ಸಿಮಮ್ ಓಟ್ ತಗೋಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನೆಲ್ಲ ಮರೆತು ನಾವು ಜಾತ್ಯತೀತ ಜನತಾ ದಳ ಕೊಟ್ಟಿರುವಂತಹ ಪಂಚರತ್ನ ಯೋಜನೆಗಳು ಏನು, ಒಂದು ಶಿಕ್ಷಣ, ಒಂದು ಆಧುನಿಕ ಶಕ್ತಿ ಅನ್ನೋದನ್ನು, ಮತ್ತು ಆರೋಗ್ಯ ಸಂಪತ್ತನ್ನು, ರೈತ ಚೈತನ್ಯ ಅನ್ನೋದನ್ನು, ವಸತಿ ಆಸರೆ ಅನ್ನೋದನ್ನು, ಯುವಜನರು ಮತ್ತು ಮಹಿಳೆಯರಿಗೆ ಮಹಿಳೆಯರ ಸಬಲೀಕರಣಕ್ಕೆ ಬೇಕಾಗುವಂಥ ಯೋಜನೆಗಳನ್ನು ಮೂಡಿಸಿರುವಂಥ ಏಕೈಕ ಪಕ್ಷ ನಮ್ಮ ಜಾತ್ಯತೀತ ಜನತಾ ದಳ ಪಕ್ಷ. ಯಾವುದೇ ಒಂದು ಇದಕ್ಕೆ ಅವರು ಆಸೆ ಆಕಾಂಕ್ಷೆಗಳಿಗೆ ಪಡೆದಂಗೆ ಕುಮಾರಣ್ಣನಿಗೆ ಬಲಿಷ್ಠವಾದ ಸರ್ಕಾರ 5 ವರ್ಷ ಕೊಟ್ಟಿದ್ದೇ ಆದಲ್ಲಿ ಕರ್ನಾಟಕ ನವ ಕರ್ನಾಟಕವಾಗಿ ನಿರ್ಮಾಣ ಆಗೋದರಲ್ಲಿ ಯಾವುದೇ ರೀತಿಯ ಒಂದು ಡೌಟ್ ಇರೋದಿಲ್ಲ. ಕುಮಾರಣ್ಣ ಅವರು ಕರ್ನಾಟಕವನ್ನು ನವ ಕರ್ನಾಟಕವಾಗಿ ಮಾದರಿಯ ರಾಜ್ಯವಾಗಿ, ಯಾಕಂದರೆ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಏನು ಮುಖ್ಯಮಂತ್ರಿಗಳಾಗಿದ್ದಾಗ ಇಡೀ ದೇಶ ಇವರ ಆಡಳಿತವನ್ನು ನೋಡ್ತಾ ಇತ್ತು. ಇಡೀ ದೇಶದ ಮುಖ್ಯಮಂತ್ರಿಗಳು ಇವರು ಮಾಡ್ತಿರುವಂಥ ಆಡಳಿತ ವೈಖರಿ, ಇವರು ಮಾಡ್ತಿದ್ದ ಯೋಜನೆಗಳನ್ನು ಇಡೀ ದೇಶದಲ್ಲಿರೋ ಬೇರೆ ಬೇರೆ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಇವ್ರ ಹತ್ರ ಸಂದರ್ಶನ ತಗೊಂಡು ನೀವು ಹೆಂಗೆಂಗೆ ಯೋಜನೆಗಳು ಮಾಡ್ತೀರಾ ಅಂತ ತಿಳ್ಕೊಂಡು ಹೋಗ್ತಾ ಇರುವಂಥ ಒಂದು ಕಾಲ ಇತ್ತು. ಅದರಿಂದ ಅವ್ರಿಗೊಂದು ಅವಕಾಶ ಈಗ ಜನ ಕೊಟ್ಟೆ ಕೊಡ್ತಾರೆ. ನಮ್ಮ ಜಾತ್ಯತೀತ ಜನತಾ ದಳ ಈಗ ರಾಜಕೀಯವಾಗಿ ನಾವು ಚುನಾಯಿತರಾಗಿ ಇಲ್ಲಿ ಸರ್ಕಾರವನ್ನು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ನಮ್ಮೆಲ್ಲ ಸಮಸ್ತ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಸಮಸ್ತ ಜನರಿಗೂ ನಾನು ವಂದಿಸುತ್ತಾ ಎಲ್ಲರೂ ಒಮ್ಮತದಿಂದ ಜಾತ್ಯತೀತ ಜನತಾ ದಳ ಕುಮಾರಸ್ವಾಮಿ ದೇವೇಗೌಡರ ಪಕ್ಷದ ಬೆಂಬಲಿತ ಒಂದು ಅಭ್ಯರ್ಥಿಯಾದ ಡಾಕ್ಟರ್ ನಾರಾಯಣ ಸ್ವಾಮಿ ಅದು ನನಗೆ ಎಲ್ಲರೂ ಅವರು ಮತ ನೀಡಿ ನನ್ನನ್ನು ಗೆಲ್ಲಿಸಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಸ್ ಡಾಕ್ಟ್ರೆ, ಭಾಳ ಸುದೂರ ಬಂದ್ರಿ, ನಮಗೆ ಟೈಮ್ ಕೊಟ್ರಿ, ಮಾತನಾಡಿದ್ರಿ. ಎಸ್ ವೀಕ್ಷಕರೇ, ರಾಜರಾಜೇಶ್ವರಿ ನಗರದ JDS ಅಭ್ಯರ್ಥಿಯಾದಂಥ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಸ್ಪಷ್ಟವಾಗಿ ಮಾತಾಡಿದ್ರು, ರಾಜಕಾರಣ ಅಂತಂದರೆ ಜಾತಿ ಭಾಷೆ ಹೆಸರಲ್ಲಿ ಮಾಡೋದು ರಾಜಕಾರಣ ಅಲ್ಲ, ಅದರ ಅನಿವಾರ್ಯತೆ ಕೂಡ ನನಗಿಲ್ಲ, ಜನಗಳಿಗೆ ಏನು ಬೇಕು ಅದನ್ನು ವಿಷಯವನ್ನು ಇಟ್ಕೊಂಡು ರಾಜಕಾರಣ ಮಾಡ್ತೀನಿ, ಅದು ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ಲ, ಜನಗಳ ಸಮಸ್ಯೆಗಳಿಗೆ ಪರಿಹಾರ ಕೊಡೋದು ಭಾಳ ಇಂಪಾರ್ಟೆಂಟು. ರಾಜರಾಜೇಶ್ವರಿ ನಗರದಲ್ಲಿ ಖಂಡಿತವಾಗಿ, ಯಾಕಂದರೆ ಇದು ನಮ್ಮ ಹಳೆ ಭದ್ರಕೋಟೆ ಆಗಿತ್ತು. ಈ ಹಿಂದೆ MC ಶ್ರೀನಿವಾಸ್ ಅವರು ಜನತಾ ಪರಿವಾರದಿಂದ ಗೆದ್ದಿದ್ರು. ಇಲ್ಲಿರ್ತಕ್ಕಂಥ ಮತದಾರರೆಲ್ಲ ಬಹುತೇಕ ಹಳೆ ಮೈಸೂರು ಭಾಗದವರು, ಎಲ್ಲರೂ ಕೂಡ ಅವರವ್ರ ಊರಲ್ಲಿ JDSಗೆ ಮತ ಹಾಕ್ತಾರೆ, ನಮ್ಮಲ್ಲೂ ಕೂಡ JDSಗೆ ಮತ ಹಾಕ್ತಾರೆ. ಈ ಹಿನ್ನೆಲೆ RR ನಗರದಲ್ಲಿ JDS ಗೆಲ್ಲುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರಾಗಲೇ ಹೇಳಿದೆ, ವೈದ್ಯಕೀಯ ವೃತ್ತಿಯಲ್ಲಿ ತನ್ನದೇ ಆದಂಥ ಸಾಧನೆಯನ್ನು ಮಾಡಿದ್ದಾರೆ, ದೊಡ್ಡ ಹೆಸರು ಮಾಡಿದ್ದಾರೆ. ಒಕ್ಕಲಿಗ ಸಂಘದಲ್ಲೂ ಕೂಡ ಒಂದಷ್ಟು ಚುನಾವಣೆ ಸಕ್ರಿಯವಾಗಿ ಪಾಲ್ಗೊಳ್ಳಿಕೆ ಆಗ್ಬೋದು, ಮತ್ತು ಸಂಘದ ಚಟುವಟಿಕೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಇದೀಗ ಶಾಸಕರಾಗಬೇಕು ಅನ್ನೋ ಲೆಕ್ಕಾಚಾರ, ಜೊತೆಗೆ JDSನ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ದೇವೇಗೌಡರು ಹಾಗೆ ಕುಮಾರಸ್ವಾಮಿ ಅವರು. ಈ ಹಿನ್ನೆಲೆ ಅವರ ಹಾದಿಯಲ್ಲಿ ಸಾಕ್ತೀನಿ. ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದರೆ ಡೆವಲಪ್ಮೆಂಟ್ ಅಜೆಂಡಾ ನಂದಷ್ಟೇ, ಆರೋಪ ಪ್ರತ್ಯಾರೋಪದ ಲೆಕ್ಕಾಚಾರ ನನಗೆ ಬೇಕಾಗಿಲ್ಲ, ಬಿಕಾಸ್ ಆಫ್ ಜನ ಕೂಡ ಅದನ್ನು ಬಯಸಲ್ಲ ಅನ್ನೋ ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎನಿಯೋ, ನಾನಾಗಲೇ ಕೇಳಿದೆ ಯಾವ ರೀತಿ MLA ಆಗಲಿಕ್ಕೆ ಯೋಗ್ಯ ಅರ್ಹತೆ ಅಂತ ಅನಿಸುತ್ತೆ ಅಂದಾಗ ಅವ್ರು ಹೇಳಿದರು, ನಾನು ಈ ಕಾರಣಕ್ಕೆ ನಾನು ಯೋಗ್ಯ, ಈ ಕಾರಣಕ್ಕೆ ನನಗೆ ಅರ್ಹತೆ ಇದೆ, ಹಾಗಾಗಿ ಜನ ಅವಕಾಶ ಮಾಡ್ತಾರೆ ಅಂತ. ನಾನು ಯಾವಾಗಲೂ ಕೇಳ್ತಿರ್ತೀನಿ, ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯತೆ ಮತ್ತು ಅರ್ಹತೆ ಇರೋರನ್ನ ಆಯ್ಕೆ ಮಾಡಿ, ಜಾತಿ ಧರ್ಮ ಪಕ್ಷ ಅನ್ನೋದಕ್ಕಿಂತ ವ್ಯಕ್ತಿಗತವಾಗಿ ಆಯ್ಕೆ ಮಾಡಿ ಅನ್ನೋ ವಿಷಯವನ್ನು ಅಪೀಲ್ ಮಾಡ್ತಿರ್ತಾನೆ. ಈಗಲೂ ಅಷ್ಟೇ, ನಿಮ್ಮ ಕ್ಷೇತ್ರದಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಇವತ್ತಿನ ಲೀಡರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಾರಾಯಣ ಸ್ವಾಮಿ ಸಂದರ್ಶನ ಮಾಡಿದೆ, ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯ ಸಂದರ್ಶನ ಮಾಡ್ತೇನೆ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಿ. ನಮಸ್ಕಾರ.